ಏನ್ ಕಾಟ ಗುರು, ಇದು ಒಂದ್ ಸೊಳ್ಳೆ. ಏನಾಯ್ತು? ಏಯ್ ಸೊಳ್ಳೆ ಕಣ, ಹೇಳಿದ್ದೆ ತಾನೆ ಕಿಟಕಿ ಬಾಗ್ಲು ತೆಗಿಬೇಡ ಅಂತ. ಸಂಜೆ ಆದ್ರೆ ತೆಗಿತೀಯ, ಒಳ್ಳೆ ರೋದನೆ ಆಯ್ತಿದು. ಇನ್ ನಾನೇನ್ ತೆಗ್ದಿಲ್ಲ ಕಣು, ನಿಂಗ್ ಸೊಳ್ಳೆ ಬತ್ತಿ ತಗೋಬ ಅಂತ ಹೇಳಿದ್ದೆ ತಾನೆ, ತರ್ಬೇಕಿತ್ತು. ಕರ್ಮದ ಮೂಡ್ ಎಲ್ಲ ಹಾಳು ಮಾಡ್ತು. ಎಲ್ಲ ನಿನ್ನಿಂದ ತಾನೇ ಆಗಿದ್ದು. ಅಲ್ಲಿ ಅಲ್ಲಿ ಸೊಳ್ಳೆ ಸೊಳ್ಳೆ ನೋಡು, ಇಷ್ಟು ದೊಡ್ಡ ಸೊಳ್ಳೆ. ಸ್ವಲ್ಪ ನೋಡ್ತೀಯ ಯಾರು ಅಂತ? ಈ ಕತ್ತೆ ಡೋರ್ ಬೆಲ್ ಆಗ್ತಿರೋದು ಕೇಳಿಸ್ತಿಲ್ವಾ ನಿಂಗೆ? ಬೇಬಿ ನೀನೇ ನೋಡು ಬೇಬಿ. ಬೇಬಿ ಸ್ವಲ್ಪ ಫ್ಯಾನ್ ಹಾಕು. ಆಗ್ತಾನೆ ಇಲ್ಲ ಬೇಬಿ, ನೀನೇ ಬಂದು ಹಾಕ್ತೀಯಾ? ಬೇಬಿ ಸ್ವಲ್ಪ ಗೀಸರ್ ಆನ್ ಮಾಡ್ತೀಯಾ? ಏ ಸ್ವಿಚ್ ಅಲ್ಲೇ ಪಕ್ಕದಲ್ಲೇ ಇದೆ, ನೀನೇ ಮಾಡ್ಕೋ ಬೇಬಿ. ಬೇಬಿ ಅಲ್ಲಿ ಕಬೋರ್ಡ್ ಅಲ್ಲಿ ನನ್ನ ಫೇಸ್ ಕ್ರೀಮ್ ಇದೆ, ನೀನೇ ಪಾಸ್ ಮಾಡು. ನೀನೇ ಬಂದು ತಗೋ ಬೇಬಿ. ಬೇಬಿ ಸೋಮ್ಬೇರಿ, ಇವತ್ ವೆದರ್ ಎಷ್ಟು ಚೆನ್ನಾಗಿದೆ ಅಲ್ಲ. ಬೇಬಿ ಇವತ್ ನೀನೇ ಅಡುಗೆ ಮಾಡ್ತೀಯಾ? ಯಾ ಶೋರ್. ಹಾಗೆ ಪಾತ್ರೆನ ನೀನೆ ತೊಳಿತೀಯಾ? ಓಕೆ ಡೆಫಿನೆಟ್ಲಿ. ಬೇಬಿ ಊಟ ಎಲ್ಲ ಆದ್ಮೇಲೆ ಐಸ್ ಕ್ರೀಮ್ ತಿನ್ನಕ್ ಹೋಗಣ್ವಾ? ಯಾ ಶೋರ್ ಸರ್, ಐಲ್ ಸೆಂಡ್ ದಿ ಫೈಲ್ ಬೈ ಟುನೈಟ್ ಡೆಫಿನೆಟ್ಲಿ. ಯಾ ಸರ್. ನಕ್ಕನ್ ಏನಾಯ್ತು ಬೇಬಿ? ನೀವೇ ಹೋಗ್ರಿ ಬೇಬಿ ಮಾಡ್ಕೊಂಡ್ರಿ. ಸರ್ ಸರ್ ಹಂಗಲ್ಲ ಹಂಗಲ್ಲ ಬೇಬಿ. ಯಾಕೆ ಎಸಿ ಆಫ್ ಮಾಡಿದೆ? ಶೆಕೆ ಆಗ್ತಿದೆ, ಇಷ್ಟು ಚಳಿ ಇದೆ. ಈ ಚಳಿ ನಿಂಗೆ ಎ ಸಿ ಬೇಕಾ? ಥೋ ಮಲ್ಕೋ ಸುಮ್ಮನೆ. ಏನ್ ಚಳಿ ಇದೆ ಇಲ್ಲಿ? ಈ ಲವ್ ಸ್ಟೋರಿಗಳು. ಏ ಯಾಕೋ ಚೇಂಜ್ ಮಾಡಿದೆ? ನಂಗೆ ಕಿತ್ತೋಗಿ ಲವ್ ಸ್ಟೋರಿ ಎಲ್ಲ ನೋಡಕ್ ಇಷ್ಟ ಆಗಲ್ಲ. ಪ್ರೇಮ್ ತಿಲ ನೋಡಪ್ಪ, ಮಸ್ತಾಗಿರುತ್ತೆ. ಅದೆಲ್ಲ ಬೋರು. ಯಾವ್ದು ಬೋರ್ ಅಂತಿದ್ಯಾ ನೀನು? ಅಷ್ಟು ಚೆನ್ನಾಗಿರುತ್ತೆ ಸಸ್ಪೆನ್ಸ್ ಥ್ರಿಲ್ಲರ್ಸ್. ರಿಮೋಟ್ ಕಿತ್ಕೋಬೇಡ ನೀನು. ನೋಡೋ ಬೇಡ, ಕೊಡು ಇದು ಇದೊಂದು ದಿನ ನೋಡು, ನಾಳೆ ನೋಡೋಣ. ನಾಳೆ ನೋಡಲ್ಲ. ಇಲ್ಲ ಅವಾಗ ನೋಡ್ದೆ ತಾನೆ ನೀನು. ನೋಡ್ ಬೇಡ ಅಂತ. ಇವತ್ತು ಫುಡ್ ಆನ್ಲೈನ್ ಆರ್ಡರ್ ಮಾಡೋಣ. ಪಿಜ್ಜಾ ಓಕೆ ಅಲ್ಲ ನಿಂಗೆ? ಚೀಚಿ ಪಿಜ್ಜಾನ? ಆ ಒಣಗೋಗಿರೋ ಬ್ರೆಡ್ ಯಾರೇ ತಿಂತಾರೆ? ಒಳ್ಳೆ ಚಿಕನ್ ಫ್ರೈ ಅಂಡ್ ಬಿರಿಯಾನಿ ಆರ್ಡರ್ ಮಾಡು. ಪಿಜ್ಜಾ ಬಿರಿಯಾನಿ ಪಿಜ್ಜಾ ನಾನು ಹೇಳ್ತಿದ್ದೀನಿ ಅಷ್ಟೇ. ನಾನು ತಿನ್ನಲ್ಲ, ನಂಗೆ ಬಿರಿಯಾನಿ ಬೇಕಷ್ಟೇ. ಪಿಜ್ಜಾ ಮಾಡು ಆಲ್ ಓವರ್. ಒಗ್ಗೆಲ್ಲೇ ಇವತ್ತು ಬಿರಿಯಾನಿನೇ ಬರೋದು ಮನೆಗೆ. ಅದು ಉಪ್ಪಿನಕಾಯಿ ಬೇಕಾ ನೆನ್ಸ್ಕೊಳಕ್ಕೆ? ಕೊಡು, ಇನ್ನೇನು ಮಾಡೋದು. ಹಾ ಅಣ್ಣ, ಎಲ್ಲ ಆರಾಮು? ನೀವೆಲ್ಲ ಚೆನ್ನಾಗಿದ್ದೀರಾ? ಎಲ್ಲ ಆರಾಮು. ಕೆಲಸ ಹೆಂಗ್ ನಡೀತಿದೆ? ನಾನು ಮುಂದಿನ ವಾರ ಬಾಡ ಅನ್ಕೊಂಡಿದ್ದೀನಿ ಮನೆಗೆ. ಹಾ ಮುಂದಿನ ವಾರನ? ಅಣ್ಣ ಅದು ಪೂಜಿತಾ ಇದ್ದಾಳಲ್ಲ ಅವಳು. ವರ್ಷ ಕಾಚೆ ಎಲ್ಲ ಇಟ್ಟಿದ್ಯಾ ಅಣ್ಣ? ಕಣು ಅಣ್ಣ ನನ್ನ ಪಿ ಜಿ ಅಲ್ಲಿರೋ ಫ್ರೆಂಡ್ ಅಣ್ಣ. ವರ್ಷ ಪಿ ಜಿ ಹೋಲ್ಡನ್ ಕರಿತೀಯಾರೆ ಬಾ. ಅಣ್ಣ ನಾನು ಸ್ವಲ್ಪ ಹೊತ್ತು ಆದ್ಮೇಲೆ ಕಾಲ್ ಮಾಡ್ತೀನಿ, ಬಾಯ್ ಅಣ್ಣ. ಲೇ ಗುಡ್ ಬೈ. ನೀ ಕಾಚೆ ಎಲ್ಲ ಕೈ ನಂಗೆ ಹೆಂಗ್ ಗೊತ್ತು? ಎಲ್ಲೆಲ್ಲ ಇಟ್ಬಿಟ್ಟು ನನಗೆ ಕೇಳಿದ್ರೆ ಏನಾಯ್ತು? ಲೇ ಏನೇ ಇದು ಎಲ್ಲ ಕಡೆ ಹರಡ್ಕೊಂಡು? ಆ ಒಂದ್ ಸ್ವಲ್ಪ ನೀಟಾಗಿ ಇಟ್ಕೊಳಕ್ ಬರಲ್ವಾ ಮನೇನ? ಎಲ್ಲ ಕಡೆ ಕಸ ಹರಡ್ತಿರು, ನಾನು ಕ್ಲೀನ್ ಮಾಡ್ತಿರ್ತೀನಿ. ಆ ಹಲೋ, ನಾ ಇಲ್ಲಿ ಕೆಲ್ಸಕ್ಕಿಲ್ಲ, ನೆನ್ಪಲ್ಲಿ ಇಟ್ಕೋ. ನಾನು ಈಗ ತಾನೇ ಕಣೋ ಬಂದಿದ್ದು ಆಫೀಸ್ ಇಂದ. ಕ್ಲೀನ್ ಮಾಡ್ತೀನಿ ಬಿಡು. ಯಾಕೊಳ್ಳೆ ಸಡೆ ತರ ಆಡ್ತೀಯ? ಸಡೆನಾ? ಯಾವನ್ ಸಡೆ? ಆ ನೀನ್ ಸಡೆ, ನಿಮ್ಮ ಅಪ್ಪ ಸಡೆ. ನಮ್ಮ ಅಪ್ಪನ ಬಗ್ಗೆ ಬರ್ಬೇಡ ನೋಡು, ಜನ ಸೇರ್ಸ್ಬಿಡ್ತೀನಿ ಅಷ್ಟೇ. ಅಯ್ಯ ಸೇರ್ಸೆ, ನಾನ್ ಊರ್ನೇ ಸೇರಿಸ್ತೀನಿ. ಏ ನಿಮ್ ನನ್ ಕಾಂಟ್ಯಾಕ್ಟ್ ಬಗ್ಗೆ ಗೊತ್ತಿಲ್ಲ, ಎಲ್ರು ಕರ್ಸ್ಬಿಡ್ತೀನಿ. ಅಯ್ಯ ಕರ್ಸೆ. ಎಲ್ಲಿಗೆ ಹೋಗಿದ್ದೆ? ಏ ಇಲ್ಲೇ ಫ್ರೆಂಡ್ಸ್ ಜೊತೆ ಆಚೆ. ನಾನು ಅವಾಗಿಂದ ಕಾಲ್ ಮಾಡ್ತಾ ಇದ್ದೀನಿ, ಒಂದ್ ಮಾತು ಹೇಳ್ಬಿಟ್ಟು ಹೋಗ್ಬೋದಾಗಿತ್ತು ತಾನೆ. ಸಾರಿ, ಐ ಜಸ್ಟ್ ಫಾರ್ಗಾಟ್. ಯು ಫಾರ್ಗಾಟ್? ಜಸ್ಟ್ ಒಂದು ಮೆಸೇಜ್ ಆದ್ರೂ ಹಾಕ್ಬೋದಿತ್ತು ತಾನೆ. ಅಲ್ಲ ಈಗ ಬಂದಿದ್ದೀನಲ್ಲ, ಯಾಕೆ ಇಷ್ಟು ಕ್ವಿಷನ್ ದೊಡ್ಡದು ಮಾಡ್ತಾ ಇದ್ಯಾ? ಹೋಗ್ಲಿ, ಒಂದು ಗ್ಲಾಸ್ ನೀರು ಕೊಡು. ನೀರು ತಗೊಂಡು ಕುಡ್ಕೋ.
ಎಲೆಕ್ಟ್ರಿಸಿಟಿ ಬಿಲ್ ಪೇ ಮಾಡ್ದ? ನಂಗೆ ಕಾಫಿ. ಹಲೋ ಜಿದ್ಯಾ, ರೂಲಿ ಸಿಂಹ ಎಲ್ಲ ಹಲುಜ್ ನೋಡಿದ್ಯಾ? ಇಲ್ಲ. ಈ ಡೈಲಾಗ್ಗೆಲ್ಲ ಏನು ಕಮ್ಮಿ ಇಲ್ಲ, ಹೋಗಿ ಹಲುಜ್ಕೊಂಬ. ನಿಂಗೆ ಹಲ್ಲುಜ್ಜಕ್ ಬೋರು, ಸ್ನಾನ ಮಾಡಕ್ ಬೋರು, ನನ್ನ ಜೊತೆ ಮಾತಾಡಕ್ ಬೋರು, ನನ್ನ ಜೊತೆ ಆಚೆ ಹೊರಗಡೆ ತಿರುಗಾಡಕ್ ಬೋರು, ಒಟ್ಟಿನಲ್ಲಿ ನಾನು ಅಂದ್ರೇನೇ ನಿಂಗೆ ಬೋರು ಅಲ್ವಾ? ಇಲ್ಲ ಬೇಬಿ, ಯಾರು ಹೇಳಿದೆ? ಗ್ಯಾಪಲ್ಲಿ ಸ್ನಾನ ಮಾಡಿಬಿಟ್ಟಿದ್ಯಾ? ಈ ಭಯ ಇರಲಿ. ಮಳೆ 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 ಮನದಲ್ಲಿ ಬಯಸಿದ ಈಡೇರಿಸು ಕೋರಿಕೆ ಮಳೆ ಮಳೆ ಮಳೆಯೇ ಪ್ರೀತಿಯ ಮಳೆ. ಥ್ಯಾಂಕ್ಸ್. ಏನಿಲ್ಲ, ಜಸ್ಟ್ ನೋಡಿಲಿ. ಏನಾಯ್ತು? ಐ ಡೋಂಟ್ ನೋ, ಐ ನೀಡ್ ಎ ಚೇಂಜ್ ಅನ್ಸುತ್ತೆ. ಫ್ರಮ್ ಲಾಸ್ಟ್ 5 ಇಯರ್ಸ್ ಐಮ್ ವರ್ಕಿಂಗ್ ಇಟ್ ದ ಸೇಮ್ ಪ್ಲೇಸ್, ಅದೇ ಆಫೀಸ್, ಅದೇ ಜನ. ಲೈಫ್ ಮೊನೊಟೋನಸ್ ಆಗಿಬಿಟ್ಟಿದೆ. ಶುಡ್ ಐ ಚೇಂಜ್ ಮೈ ಜಾಬ್? ಐ ಕನ್ಫ್ಯೂಸ್ಡ್. If you feel like that, then definitely go for it, no? Change of routine, change of atmosphere is really important. And 5 varsha is not at all a small amount of time. Adinne on comfort maadkonbitirthiya neenu. Hey, ninge writing alli interest ide thane? You can try writing alva? I know few startups who are really searching for writers. Neen yaka adin try maadabaru? So that you'll come out of that zone and try something new. Meanwhile, you also can search in your stream. ನೀನು ಹೇಳೋದು ನಿಜ, ಬಟ್ ಇಫ್ ಐ ಕ್ವಿಟ್ ಮೈ ಜಾಬ್ ನಾವು, ಮಂತ್ಲಿ ಎಕ್ಸ್ಪೆನ್ಸಸ್ಸು ಎಲ್ಲ ಬರ್ಡನ್ ನಿನ್ನ ಮೇಲೆ ಬೀಳತ್ತೆ. ದಟ್ಸ್ ಕಂಪ್ಲೀಟ್ಲಿ ಫೈನ್ ಅಭಿ, ನಾನು ಅನ್ ಮಾಡ್ತಿದ್ದೀನಲ್ವಾ, ಒಂದು ಸ್ವಲ್ಪ ದಿನ ನಾನು ನೋಡ್ಕೋತೀನಿ, ಆಮೇಲೆ ನೀನು ಪಿಚ್ಚನ್ ಆಗ್ತೀಯ ಅಷ್ಟೇ. ಬಟ್ ಸ್ಟಿಲ್ ವರ್ಷ ಚಿಲ್ ಮಚ್ಚ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಲೈಕು, ಶೇರು, ಕಮೆಂಟು ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ಥರ ಲಿವ್ ಇನ್ ರಿಲೇಶನ್ಶಿಪ್ ಕಾನ್ಸೆಪ್ಟ್ ಇಟ್ಕೊಂಡು ಕನ್ನಡದಲ್ಲಿ ಒಂದು ಒಳ್ಳೆ ಮೂವಿ ಬರ್ತಾ ಇದೆ, ನಿನ್ನ ಸನಿಹಕ್ಕೆ ಅಂತ. ಇದರ ಟ್ರೈಲರ್ ಈಗಾಗಲೇ ರಿಲೀಸ್ ಆಗಿದೆ, ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಟ್ರೈಲರ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀವಿ, ನೋಡಿ ಆನಂದಿಸಿ. ನೀ ಪರಿಚಯ ಹೇಳದು.